press the bell icon on the YouTube app and never miss another update. ಇಂದಿನ ತರಗತಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪುರವರು ರಚಿಸಿರುವ ಹಸಿರು ಅನ್ನುವಂತಹ ಪದ್ಯವನ್ನು ನಾವಿವತ್ತು ವೀಕ್ಷಣೆ ಮಾಡೋಣ. ಬಹುತೇಕ ವಿಮರ್ಶಕರು ಕುವೆಂಪುರವರ ಪಕ್ಷಿಕಾಶಿಯನ್ನು ಅವರ ಪ್ರಕೃತಿ ಗೀತೆಗಳ ಪ್ರಾತಿನಿಧಿಕ ಸಂಕಲನವೆಂದೇ ಗುರುತಿಸಿದ್ದಾರೆ. ಅಷ್ಟೇ ಅಲ್ಲದೆ ಕವಿ ಪ್ರಜ್ಞೆಗೆ ಒಲುಮೆಯೇ ಮುಕ್ತಿಯ ಆನಂದ ಸಾಧನೆಯಾಗುತ್ತದೆ. ಅದೇ ರೀತಿ ಕುವೆಂಪು ಅವರ ಈ ಚಿಂತನೆಗೆ ಅನುಗುಣವಾಗಿವೆ ಪಕ್ಷಿಕಾಶಿಯ ಪದ್ಯಗಳು. ಅದರಲ್ಲಿ ಒಂದಾಗಿರತಕ್ಕಂಥ ಈ ಹಸಿರು ಎಂಬ ಕವಿತೆ ಪ್ರಕೃತಿ ತನ್ಮಯತೆಗೂ ಮತ್ತು ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿಗೂ ಸಮರ್ಥವಾಗಿರತಕ್ಕಂಥ ನಿದರ್ಶನವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ನೋಡ್ರಿ, ಹಸಿರು ಕವಿ ತನ್ನದೇ ಆಗಿರ್ತಕ್ಕಂಥ ಕಲ್ಪನಾ ಲೋಕದಲ್ಲಿ ವಿಹರಿಸಿ ಅವನು ತನ್ನ ಬರವಣಿಗೆಯ ರೂಪದಲ್ಲಿ ತನ್ನ ಅಂತರಂಗದ ಭಾವನೆಗಳನ್ನು ಹೊರಹಾಕ್ತಾನೆ. ಅದಕ್ಕೆ ಹೇಳ್ತಾರೆ ಒಂದು ಮಾತು, ರವಿ ಕಾಣದ್ದನ್ನು ಕವಿ ಕಂಡ. ಇಲ್ಲಿ ಕವಿ ಹಸಿರು ಅಂತಕ್ಕಂಥ ಈ ಭೂಮಿಯ ಒಂದು ವಿಶಿಷ್ಟವಾಗಿರತಕ್ಕಂತಹ ತನ್ನದೇ ಆಗಿರತಕ್ಕಂತಹ ಸ್ವರೂಪದಿಂದ ಬಹಳಷ್ಟು ಆನಂದವನ್ನು ಉಂಟು ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಈ ಹಸಿರು. ಹಸಿರೇ ಉಸಿರು ಅಲ್ವಾ? ಈ ಹಸಿರು ಇಲ್ಲ ಅಂದಿದ್ದರೆ ನಮ್ಮ ಈ ಜೀವ ಜಗತ್ತು ಅಂತಕ್ಕಂಥದ್ದು ಈ ಭೂಮಿ ಮೇಲೆ ವಾಸ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಕುವೆಂಪುರವರು ಈ ಪದ್ಯದಲ್ಲಿ, ಈ ಹಸಿರು ಅಂತಕ್ಕಂಥ ಪದ್ಯದಲ್ಲಿ ಬಹಳಷ್ಟು ಅರ್ಥಗರ್ಭಿತವಾಗಿ ತಮ್ಮ ಅಂತರಂಗದ ಭಾವನೆಗಳನ್ನು ಅನುಭವಿಸಿ ಅವರು ಬರೀತಾ ಹೋಗ್ತಾರೆ. ಮೊದಲಿಗೆ ಕುವೆಂಪುರವರ ಪರಿಚಯವನ್ನು ಮಾಡಿಕೊಳ್ಳೋಣ. ಕುವೆಂಪು ಕಾವ್ಯನಾಮದಿಂದ, ಕುವೆಂಪು ಅಂದರೆ ನಿಮಗೆ ಈಗಾಗಲೇ ಗೊತ್ತಿದೆ, ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಮಲೆನಾಡ ಮಡಿಲಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯವರು. ಜನನ 1904 ಡಿಸೆಂಬರ್ 29. ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ನಿವೃತ್ತರಾದರು. ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳಲ್ಲಿ ಅಗ್ರಗಣ್ಯರಾದ ಕುವೆಂಪು ಅವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೃತಿಯನ್ನು ರಚಿಸಿದ್ದಾರೆ. ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ ಇವು ಇವರ ಕವನ ಸಂಕಲನಗಳು. ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು ಇವು ಕಥಾ ಸಂಕಲನಗಳು. ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಇವರ ಕಾದಂಬರಿಗಳು. ತಪೋನಂದನ, ರಸವಯಸೋ, ವಿಮರ್ಶಾ ಸಂಕಲನಗಳು. ಅಮಲನ ಕತೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಇವು ಮಕ್ಕಳ ಪುಸ್ತಕಗಳು. ಜಲಗಾರ, ಯಮನ್ ಸೋಲು, ಬೆರಳಿಗೆ ಕೊರಳ್ ಇವು ನಾಟಕಗಳು. ಇನ್ನು ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥನ. ಸುಮಾರು 70 ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಸಂಪತ್ತನ್ನು ಸಮೃದ್ಧಗೊಳಿಸಿದ್ದಾರೆ. ಶ್ರೀ ರಾಮಾಯಣಂ ದರ್ಶನ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು 1968 ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಧಾರವಾಡದಲ್ಲಿ ನಡೆದ 1957 ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಇವರಿಗೆ 1964 ರಾಷ್ಟ್ರಕವಿ, 1988 ಪಂಪ ಪ್ರಶಸ್ತಿ,
1991 ಪದ್ಮವಿಭೂಷಣ ಪ್ರಶಸ್ತಿ ಸಹ ದೊರಕಿದೆ. ಅಲ್ಲದೆ ಮೈಸೂರು, ಕರ್ನಾಟಕ, ಬೆಂಗಳೂರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಸಂದಿದೆ. 1992 ಕರ್ನಾಟಕ ರತ್ನ ಪ್ರಶಸ್ತಿಯು ಸಹ ಇವರಿಗೆ ಲಭಿಸಿದೆ. ಪ್ರಸ್ತುತ ಈ ಪದ್ಯ ಭಾಗವನ್ನು ಕುವೆಂಪುರವರ ಪಕ್ಷಿಕಾಶಿ ಎನ್ನುವ ಒಂದು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಈ ಪದ್ಯದ ಒಂದು ಆಶಯ ಭಾವ, ಹಸಿರು ಕವನ ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿರ್ತಕ್ಕಂಥ ಹಚ್ಚ ಹಸಿರನ್ನು ಕಂಡು ಜೀವನದಲ್ಲಿ ಅನುಭವಿಸಿ ತಮ್ಮದೇ ಆಗಿರತಕ್ಕಂತಹ ಸಾಲುಗಳ ಮೂಲಕ ಹೊರಹಾಕಿರ್ತಕ್ಕಂಥ ಪದ್ಯ ಇದು. ಕುವೆಂಪುರವರು ಸ್ಥಳವಾಗಿರತಕ್ಕಂಥ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ ಹಾಗೂ ಪ್ರಕೃತಿ ಹಾಗೂ ಅಲ್ಲಿನ ಹಸಿರುಗಳೊಂದಿಗೆ ಕುವೆಂಪು ಹೊಂದಿರತಕ್ಕಂತಹ ಸಂಬಂಧವನ್ನು ತೋರಿಸುತ್ತೆ ಇಲ್ಲಿ. ಅಂದರೆ ಆ ಮಲೆನಾಡಿನ ತಪ್ಪಲಿನಲ್ಲಿರ್ತಕ್ಕಂತಹ ಹಸಿರಿಗೂ ಮತ್ತು ಕುವೆಂಪುರವರಿಗೂ ಇರತಕ್ಕಂಥ ಅವಿನಾಭಾವ ಸಂಬಂಧ ಹೇಗಿತ್ತು ಅಂತಕ್ಕಂಥದ್ದನ್ನು ಈ ಪದ್ಯ ನಮಗೆ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲದೆ ಸಸ್ಯ ಸಮೃದ್ಧಿಯೇ ಹಸುರೇ, ಆಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ, ಹೂಗಂಪು, ಹಕ್ಕಿಯ ಧ್ವನಿ ಕಡಲಿನವರೆಗೂ ವ್ಯಾಪಿಸುವ ಮಟ್ಟಿಗೆ ಕವಿ ಹಸುರಿನಲ್ಲಿ ತಲ್ಲೀನರಾಗಿದ್ದಾರೆ ಎನ್ನುವುದು ಈ ಕವನದ ಮೂಲಕ ನಮಗೆ ತಿಳಿಯಲಾಗುತ್ತೆ. ನೋಡ್ರಿ, ಕವಿ ಪ್ರಕೃತಿ ಮತ್ತು ಕವಿಯ ನಡುವೆ ಇರತಕ್ಕಂಥ ಅವಿನಾವ ಭಾವ ಸಂಬಂಧ ಮತ್ತು ಸೌಂದರ್ಯಾನುಭವ, ಅದನ್ನು ಅನುಭವಿಸುವ ರೀತಿ ಹಾಗೂ ಆ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅವನು ಹಸುರಿನ ಮೂಲಕವೇ ಆಸ್ವಾದಿಸಿಕೊಂಡು ತನ್ನದೇ ಆಗಿರ್ತಕ್ಕಂಥ ಕಲ್ಪನಾ ಲೋಕದಲ್ಲಿ ವಿಹರಿಸಿ ತನ್ನ ಒಂದು ಸೌಂದರ್ಯಾನುಭವವನ್ನು ಇದರ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ರಿ, ಹಸಿರು ಅಂತಕ್ಕಂಥದ್ದು ನಮ್ಮ ಕನ್ನಡ ನಾಡಿನ, ಅದಕ್ಕೆ ನಮ್ಮ ಕನ್ನಡ ನಾಡು ಗಂಧದ ಬೀಡು ಅಲ್ವಾ. ಅಷ್ಟೊಂದು ಸಹ್ಯಾದ್ರಿಯ ಮಡಿಲಲ್ಲಿ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ಆ ಪಶ್ಚಿಮ ಘಟ್ಟಗಳ ಸಾಲು ನಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಭಾಸವಾಗುತ್ತೆ. ಅದು ಈ ಚೈತ್ರ ಮಾಸದಿಂದ 7ನೇ ಮಾಸಕ್ಕೆ ಬರ್ತಕ್ಕಂಥ ಆಶ್ವಿಜ ಮಾಸದಲ್ಲಿ ಮಳೆಗಾಲದಿಂದ ಅಂದರೆ ಬೇಸಿಗೆಯಲ್ಲೆಲ್ಲ ಬಿರುಬಿರು ಬೇಸಿಲಿನಿಂದ ಉದುರಿ ಹೋಗಿರ್ತಕ್ಕಂಥ ಮರಗಿಡಗಳು ಎಲ್ಲ ಎಲೆಗಳು ಉದುರಿ ಹೋಗಿರ್ತವೆ. ಆದರೆ ಆ ಮಳೆಗಾಲದ ನಂತರ ಆ ಪ್ರಕೃತಿ ತನ್ನದೇ ಆಗಿರ್ತಕ್ಕಂಥ ಚಿಗುರೊಡೆದು ಎಲ್ಲೆಲ್ಲೂ ನೋಡಿದರೂ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದನ್ನು ಇಲ್ಲಿ ಕವಿ ಬಹಳಷ್ಟು ಅರ್ಥಗರ್ಭಿತವಾಗಿ ಬಣ್ಣಿಸ್ತಾ ಇದ್ದಾರೆ. ನೋಡ್ರಿ, ಸಂವತ್ಸರಗಳು 60 ಅಲ್ವಾ. ಹಾಗೆ ಈ ಸಂವತ್ಸರಗಳಲ್ಲಿ ನಾವು ತಿಥಿಗಳು ಅಂತ ಮಾಡ್ಕೊಂಡಿದ್ದೀವಿ, ನಕ್ಷತ್ರಗಳು ಅಂತ ಮಾಡಿದ್ದೀವಿ, ರಾಶಿಗಳು ಅಂತ ಮಾಡಿದ್ದೀವಿ. ಅದೇ ರೀತಿ ಋತುಗಳು, ಋತುಗಳು 6 ನಿಮಗೆ ಗೊತ್ತಿರ್ಬೋದು. ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ್ ಮತ್ತು ಶಿಶಿರ. ಇನ್ನು ಮಾಸಗಳು 12 ನಿಮಗೆ ಗೊತ್ತಿರ್ಬೋದು. ನಾವು ಇಂಗ್ಲೀಷ್ನಲ್ಲಿ ಜನವರಿ, ಫೆಬ್ರವರಿ ಅಂತ ಕರಿತೀವಿ ಅಲ್ವಾ. ಹಾಗೆ ನಾವು ಮಾಸಗಳು ಅಂತ ಮಾಡ್ಕೊಂಡಿದ್ದೀವಿ 12. ಅವು ಚೈತ್ರ, ವಶಕ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಿಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಅಲ್ವಾ. ಹೀಗೆ ಈ ಚೈತ್ರ ಮಾಸದಿಂದ 7ನೇ ಮಾಸಕ್ಕೆ ಬರ್ತಕ್ಕಂಥ ಆಶ್ವಿಜ ಮಾಸದಲ್ಲಿ ಹಸಿರು ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಸೃಷ್ಟಿಯ ಒಡಲು ಆ ಭೂಮಿಯ ಮೇಲೆ ಇರತಕ್ಕಂತಹ ಭೂಮಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸೃಷ್ಟಿಯನ್ನು ತೋರ್ಪಡಿಸುವುದರ ಮೂಲಕ ಮಾನವನಿಗೆ ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜೀವ ಜಗತ್ತಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಆ ಒಂದು ಹಸಿರು ಅಂತಕ್ಕಂಥ ಒಂದು ಪ್ರಕೃತಿಯ ವಾತಾವರಣ ನಮಗೆ ಸೃಷ್ಟಿ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರಿ, ಇಲ್ಲಿ ಕವಿ ಕುವೆಂಪುರವರು ಹಸಿರಿನ ಬಗ್ಗೆ ಭಾಳಷ್ಟು ಅರ್ಥಗರ್ಭಿತವಾಗಿ ಬರೀತಾರೆ. ಆದರೆ ಇದಕ್ಕಿಂತ ಮುಂಚೆ ನಮ್ಮ ಈ ಕನ್ನಡ ನಾಡನ್ನು ಅನೇಕ ಸಾಹಿತಿಗಳು, ಅನೇಕ ಕವಿಗಳು ತನ್ನದೇ ಆಗಿರ್ತಕ್ಕಂತಹ ಒಂದು ಏನು ಸೌಂದರ್ಯಾನುಭವವನ್ನು ತಮ್ಮದೇ ಆಗಿರ್ತಕ್ಕಂಥ ಕಲ್ಪನಾಲೋಕದಲ್ಲಿ ವಿಹರಿಸಿ ಆ ಆನಂದದ ಸವಿಯನ್ನು ಉಂಡು ಬರೆದಿರ್ತಕ್ಕಂಥವರು ಭಾಳಷ್ಟು ಜನ ಇದ್ದಾರೆ. ಅವರ ಸಾಲಿಗೆ ಸೇರ್ತಕ್ಕಂಥವರು ಭಾಳಷ್ಟು ಜನ ಬರ್ತಾರೆ. ಅದರಲ್ಲಿ ಕವಿ ಆಂಡಯ್ಯ ಅಂತಕ್ಕಂಥ ಒಬ್ಬರು. ಇವರು ಕ್ರಿಸ್ತಶಕ 1180 ಕಂಡು ಬರ್ತಕ್ಕಂಥವರು, ಬನವಾಸಿ ಪ್ರಾಂತ್ಯದ ಕವಿ. ನಿಮಗೆ ಗೊತ್ತಿರ್ಬೋದು ಕಬ್ಬಿಗರ ಕಾವ್ಯಂ ಗ್ರಂಥದ ಕರ್ತೃ
ಅಂದರೆ ಈ ಕನ್ನಡ ನಾಡಿನ ಅಥವಾ ತಾಯ್ನಾಡಿನ ಬಗ್ಗೆ ಅಪಾರವಾಗಿರತಕ್ಕಂಥ ಒಲವನ್ನು ಹೊಂದಿರತಕ್ಕಂಥ ಈ ಕವಿ ಚಂಪು ಅಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರ್ತಕ್ಕಂತಹ ಅಷ್ಟೇ ಅಲ್ಲದೆ ಈ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಶೈಲಿಯನ್ನು ಏನು ಮಾಡ್ತಾರೆ ರಚನೆ ಮಾಡ್ತಾರೆ. ಹಾಗೆ ಈ ಕನ್ನಡ ನಾಡಿನ ವೈಭವ ಮತ್ತು ಸಸ್ಯ ಸಮೃದ್ಧಿಯ ವೈಶಿಷ್ಟ್ಯತೆಯನ್ನು ಅಂದಿನ ಕಾಲದಲ್ಲೇ ಅವರು ಭಾಳಷ್ಟು ಅರ್ಥಗರ್ಭಿತವಾಗಿ ಅವರೇನು ಮಾಡ್ತಾರೆ ವರ್ಣಿಸಿದ್ದಾರೆ. ಹೀಗೆ ಅನೇಕ ಸಾಹಿತಿಗಳು ಅನೇಕ ಕವಿಗಳು ತಮ್ಮದೇ ಆಗಿರ್ತಕ್ಕಂಥ ಪದ್ಯಗಳ ಮೂಲಕ ಈ ಕವಿ ಆಂಡಯ್ಯ ಅಂತಕ್ಕಂಥವರು ಕನ್ನಡ ಮಿನಿಪ್ಪ ನಾಡು ಚಲುವಾಯಿತು ಅಂತಕ್ಕಂಥ ಪದ್ಯದಲ್ಲಿ ಈ ಕನ್ನಡ ನಾಡಿನ ಬಗ್ಗೆ ಇಲ್ಲಿಯ ಹಸಿರು ಸಮೃದ್ಧಿಯ ಬಗ್ಗೆ ಭಾಳಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಒಂದು ಪದ್ಯದಲ್ಲಿ ಬರೀತಾರೆ ಅವರು, ಇವು ಪಳ್ಳಿಗಳು, ಇವು ಪಟ್ಟಣಂ, ಇವು ಕೆರೆಗಳು, ಇವು ಎರಗಿ ನಿಂದ ಮುಗಿಲೊಳಗೋಳ್, ಇಂತಿವು ಕಾಡು, ಇವು ಪೆಸರ್ ಪಡೆದು ಒಪ್ಪುವ ಬನಂ ಎಂದು ಅರಿದು ಪೇಳುವುದು ಅರಿದು ಆನಾಡೋಳ್. ನೋಡ್ರಿ ಎಷ್ಟು ಇಲ್ಲಿ ಹಳ್ಳಿಗಳಿದ್ದಾವೆ, ಇಲ್ಲಿ ಪಟ್ಟಣಗಳಿದ್ದಾವೆ, ಇಲ್ಲಿ ಕೆರೆಗಳಿದ್ದಾವೆ, ಮುಗಿಲ್ ಒಳಗಳು ಅಂದರೆ ಮುಗಿಲನ್ನು ಆಕಾಶದಷ್ಟು ಎತ್ತರಕ್ಕೆ ಮುಟ್ತಕ್ಕಂಥ ಮರಗಿಡಗಳಿದ್ದಾವೆ, ಇಂತಿಂಥ ಮರಗಿಡಗಳಿದ್ದಾವು ಅಂತಕ್ಕಂಥದ್ದನ್ನು ಇಲ್ಲಿ ಬಣ್ಣಿಸಿ ಹೇಳ್ತಕ್ಕಂಥದ್ದು ಭಾಳ ಕಷ್ಟ ಅಂತ ಅವರು ಹೇಳ್ತಾರೆ. ಅಷ್ಟೊಂದು ಸಸ್ಯ ಸಮೃದ್ಧಿಯಿಂದ ಒಳಗೊಂಡಿರ್ತಕ್ಕಂಥ ಈ ಕಾಡು ನಮ್ಮ ಕನ್ನಡ ನಾಡಿನಲ್ಲಿತ್ತು ಅಂತಕ್ಕಂಥದ್ದನ್ನು ಅವರು ಭಾಳಷ್ಟು ಅರ್ಥಗರ್ಭಿತವಾಗಿ ಬಣ್ಣಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಮಲ್ಲಿಗೆ ಅಲ್ಲದೆ, ಸಂಪಿಗೆ ಅಲ್ಲದೆ, ದಾಳಿಂಬಮಲ್ಲದೆ, ಒಪ್ಪುವ ಚಂದಂಗಲ್ಲದೆ, ಕೌಂಗಲ್ಲದೆ, ಮಾವಲ್ಲದೆ, ಗಿಡ ಮರಗಳೆಂಬುವಿಲ್ಲ ನಾಡೋಳು. ಮಲ್ಲಿಗೆ, ಸಂಪಿಗೆ, ಎಂತೆಂಥ ಹೂ ಬೇಕು ನಿನಗೆ, ಎಂತೆಂಥ ಹಣ್ಣುಗಳು ಬೇಕು ನಿನಗೆ, ಕೌಂಗು ಅಂದರೆ ಅಡಿಕೆ, ಮಾವು, ತೆಂಗು, ಅಡಿಕೆ, ಇಂಥ ಮರ ಗಿಡಗಳು ಈ ಕನ್ನಡ ನಾಡಿನಲ್ಲಿ ಇಲ್ಲ. ಅದು ಹಸಿರಿನಿಂದ ಕೂಡಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ನಾಡು ಇದಾಗಿತ್ತು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಆ ನಾಡು ಎಷ್ಟು ಸಮೃದ್ಧಿಯಾಗಿ ಬೆಳೀತಾ ಇತ್ತು ಅಂತ ಹೇಳ್ತಾರೆ. ಅಡರ್ದು ಏರಿ ಕೊಡಂಗಂಗಳು ಕಡುಪಿನ ದೀಡಾಡೆಗಳಿಲಿನ ಒಡೆದ ಎಳಗಾಯಿಂದ ಎಡವಿಡದೆ ಒಸರ್ವ ಎಳ ನೀರ್ಗಳು ಮಡುಗೊಂಡು ಓವುತ್ತಮ್ ಇರ್ಬೋದು ಅಲ್ಲಿಯ ಬನಮಂ. ಅಂದರೆ ಅಡರ್ದು ಆ ತೆಂಗಿನ ಮರವನ್ನು ಅಡರ್ಕೆಂಡು ಏರಿರ್ತಕ್ಕಂಥ ಕೊಡಂಗಂಗಳಂದರೆ ಈ ಮಂಗಗಳು ಅಲ್ಲಿ ಎಳೆಗಾಯಿಗಳನ್ನು ತೆಗೆದುಕೊಂಡು ನೀರನ್ನು ಕುಡಿದು ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂಥೇಳಿ ಕೆಳಗಡೆ ಬಿಸಾಕಿರ್ತಕ್ಕಂಥ ತೆಂಗಿನ ಎಳೆನೀರಿನ ತೆಂಗಿನಕಾಯಿಗಳಿಂದ ಬರ್ತಕ್ಕಂಥ ನೀರು ಮಡುಗೊಂಡು ಅಂದರೆ ಕೆರೆಯಂತೆ ಆಗಿ ಅದರಿಂದ ಸಮೃದ್ಧಿಯಾಗಿರ್ತಕ್ಕಂತಹ ನಾಡು ಅಥವಾ ಕಾಡು ಬೆಳೀತಾ ಇತ್ತು ಅಂತಕ್ಕಂಥದ್ದನ್ನಲ್ಲಿ ಕವಿ ಆಂಡಯ್ಯ ಅವರು ಅವತ್ತಿನ ಕಾಲದಲ್ಲೇ ಈ ಕನ್ನಡ ನಾಡಿನ ಈ ಸಸ್ಯ ಸಮೃದ್ಧಿಯ ಈ ಮಲೆನಾಡಿನ ಈ ಒಂದು ಹಸಿರು ವೈಶಿಷ್ಟ್ಯತೆಯನ್ನು ಅವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಪದ್ಯದ ಮೂಲಕ ಬಣ್ಣಿಸ್ತಾರೆ. ಅಂದರೆ ಈ ಹಳ್ಳಿ ಪಟ್ಟಣ ಅಂತಕ್ಕಂಥ ಈ ಕಾಡುಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಈ ನಾಡಿನಲ್ಲಿ ಬರೇ ಎಳಗಾಯಿಂದ ಬರ್ತಕ್ಕಂಥ ನೀರು ಚೆಲ್ಲಿ ಕೆರೆಗಳಂತೆ ನಿರ್ಮಾಣವಾಗಿ ಅದರಿಂದ ಕಾಡು ಸಮೃದ್ಧವಾಗಿ ಬೆಳೀತಾ ಇತ್ತು ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ಒಂದು ಅಪಾರವಾಗಿರ್ತಕ್ಕಂತಹ ಒಂದು ಸಸ್ಯ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ನಾಡು ನಮ್ಮದಾಗಿತ್ತು ಅಂತಕ್ಕಂಥದ್ದನ್ನು ಕ್ರಿಸ್ತಶಕ 1180ರಲ್ಲೇ ಕವಿ ಆಂಡಯ್ಯ ಏನು ಮಾಡ್ತಾನೆ ಈ ಒಂದು ಪದ್ಯದ ಮೂಲಕ ಕನ್ನಡ ಮಿನಿಪ್ಪ ನಾಡು ಚಲುವಾಯಿತು ಅಂತಕ್ಕಂಥ ಪದ್ಯದ ಮೂಲಕ ಬಣ್ಣಿಸ್ತಾರೆ. ಅದೇ ರೀತಿ ಇಲ್ಲಿ ನಮ್ಮ ಕವಿ ಕುವೆಂಪುರ ಆಗಿರತಕ್ಕಂಥ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರತಕ್ಕಂಥ ಕುವೆಂಪುರವರು ಸಹ ಈ ಹಸಿರು ಅಂತಕ್ಕಂತಹ ಒಂದು ಪದ್ಯದ ಮೂಲಕ ಈ ನಮ್ಮ ಕನ್ನಡ ನಾಡಿನ ವೈಶಿಷ್ಟ್ಯತೆಯನ್ನು ಇಲ್ಲಿ ಅಪಾರವಾಗಿರ್ತಕ್ಕಂಥ ಸಸ್ಯ ಸಂಪತ್ತನ್ನು ಅವರೇನು ಮಾಡ್ತಾರೆ ಬಣ್ಣಿಸ್ತಾ ಇದ್ದಾರೆ. ನವರಾತ್ರಿಯ ನವದಾತ್ರಿಯ ಈ ಶ್ಯಾಮಲವನದಲ್ಲಿ ಹಸುರಾದುದೋ ಕವಿ ಆತ್ಮಂ ರಸಪಾನ ಸ್ನಾನದಲ್ಲಿ, ಹಸುರಾಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು, ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯ ಬಿಸಿಲು, ಆಶ್ವೀಜದ ಶಾಲಿವನದ ಗಿಳಿಯದೇ ಬಣ್ಣದ ನೋಟ, ಅದರೆಡೆಯಲ್ಲಿ ಬನದಂಚಲಿ ಕೊನವೆತ್ತಡಕೆಯ ತೋಟ, ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ, ಹೊಸ ಪಚ್ಚೆಯ ಜಮಖಾನೆ ಪಸರಿಸಿ ತೀರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ, ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು, ಹಸಿರು ಹಕ್ಕಿಯ ಕೊರಲಿನ ಇಂಪು ಹಸಿರು ಹಸಿರು ಹಸುರಿಳೆಯ ಉಸಿರು, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ
ಹಸುರುಗಟ್ಟಿತ್ತು ಕವಿಯಾತ್ಮಂ ಹಸುರ್ ನೆತ್ತರ್ ಒಡಲಿನಲ್ಲಿ. ಎಷ್ಟೊಂದು ಅರ್ಥಗರ್ಭಿತವಾಗಿ ಬಣ್ಣಿಸ್ತಾ ಹೋಗ್ತಾರೆ ನೋಡ್ರಿ. ಹಸಿರು ಜೀವದ ಉಸಿರು, ಈ ಹಸಿರು ಇಲ್ಲ ಅಂದರೆ ನಮ್ಮ ಉಸಿರು ನಿಂತಂಗೆ ಅಲ್ವಾ. ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಈ ತೆರೆಯ ಈ ಭೂಮಿಯ ಮೇಲಿರ್ತಕ್ಕಂತಹ ಆ ಪ್ರಕೃತಿಯಿಂದ ಸಿಗ್ತಕ್ಕಂಥ ಏನು ಉಸಿರಿದೆಯೋ ಅದೇ ನಮಗೆ ಉಸಿರಾಗ್ತಕ್ಕಂಥದ್ದು. ಆ ಮರಗಿಡಗಳು ಬಿಟ್ಟಿರ್ತಕ್ಕಂಥ ಉಸಿರೇ ನಮ್ಮ ದೇಹಕ್ಕೆ ಉಸಿರಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಕವಿ ಮತ್ತು ಪ್ರಕೃತಿ ಒಂದಾಗ್ತಕ್ಕಂತಹ ಒಂದು ಭಾಳ ವಿಶಿಷ್ಟವಾಗಿರ್ತಕ್ಕಂತಹ ಈ ಕಾವ್ಯದ ಮೂಲಕ ಕವಿ ಬಣ್ಣಿಸ್ತಾ ಹೋಗ್ತಾರೆ. ನವರಾತ್ರಿಯ ನವದಾತ್ರಿಯ ನೋಡ್ರಿ, ನವದಾತ್ರಿ, ನವ ಅಂದರೆ ಹೊಸ, ದಾತ್ರಿ ಅಂದರೆ ಭೂಮಿ. ನವರಾತ್ರಿಯ ನವದಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ, ಶ್ಯಾಮಲ ಅಂದರೆ ಇಲ್ಲಿ ಕಪ್ಪು ಅಥವಾ ನೀಲಿ, ಕಪ್ಪು ಅಥವಾ ನೀಲಿ. ವನದಿ ಅಂದರೆ ಸಮುದ್ರ, ವನದಿ ಅಂದರೆ ಸಮುದ್ರ. ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ಥಾನದಲ್ಲಿ. ನೋಡ್ರಿ, ಹೊಸದಾಗಿ ಕಾಣ್ತಕ್ಕಂತಹ ಈ ಭೂಮಿಯಲ್ಲಿ, ಈ ಶ್ಯಾಮಲ ವನದಿಯಲ್ಲಿ ಅಂದರೆ ಕಪ್ಪು ನೀಲಿ ಅಂತ, ಕಪ್ಪು ಅಥವಾ ನೀಲಿ ಅಂತಲೂ ಕರೀತಾರೆ. ಆ ಸಮುದ್ರ, ಆ ಹಸುರಿನ ಸಮುದ್ರ ಏನಾಗ್ತಾ ಇದೆ, ಹಸುರಾದುದು ಕವಿ ಆತ್ಮಂ, ಕವಿ ಎತ್ತ ನೋಡಿದ ರತ್ತ. ರಸಪಾನ ಸ್ಥಾನದಲ್ಲಿ ಆ ಚೈತ್ರ ಮಾಸದಿಂದ ಏಳನೇ ಮಾಸಕ್ಕೆ ಬರ್ತಿದ್ದಂಗೆ ಆಶ್ವಿಜ ಮಾಸ ಶುರುವಾಗುತ್ತೆ. ಮಳೆಗಾಲದಿಂದ ಸಂಪೂರ್ಣವಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳು ಏನಾಗಿರ್ತವೆ, ಹಚ್ಚ ಹಸುರಿನಿಂದ ಕಂಗೊಳಿಸ್ತವೆ. ಆಗ ಕವಿ ಎತ್ತ ನೋಡಿದ ರತ್ನ ಹಸುರಿನಿಂದ ಕಂಗೊಳಿಸಿ ರಸಪಾನ ಸ್ಥಾನದಲ್ಲಿ ಆ ಹಸಿರಿನಲ್ಲೇ ಅವನು ಸ್ನಾನವನ್ನು ಮಾಡ್ತಾ ಇದ್ದಾನೋ ಎನ್ನುವ ಒಂದು ಭಾವನೆ ಅವನಲ್ಲಿ ಉಂಟಾಗ್ತತಿ. ಹಸುರಾಗಸ ಹಸಿರು ಮುಗಿಲು, ಹಸಿರು ಆಗಸ ಆಕಾಶವೂ ಹಸಿರು, ಹಸಿರು ಮುಗಿಲು ಮುಗಿಲು ಮೋಡವೂ ಹಸಿರು. ಹಸಿರು ಗದ್ದೆಯ ಬಯಲು, ಗದ್ದೆಯೂ ಸಹ ಏನಾಗಿದೆ, ಬಯಲಿನಿಂದ ಕೂಡಿರ್ತಕ್ಕಂಥ ಪ್ರದೇಶವೆಲ್ಲವೂ ಸಹ ಹಸಿರು. ಹಸಿರಿನ ಮಲೆ, ಮಲೆ ಬೆಟ್ಟ ಗುಡ್ಡಗಳು, ಹಸಿರು ಕಣಿವೆ, ಕಣಿವೆ ಅಂದರೆ ಇಕ್ಕಟ್ಟಾಗಿರ್ತಕ್ಕಂಥ ಪ್ರದೇಶಗಳು, ಎರಡು ಇಕ್ಕಟ್ಟಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ನಡುವೆ ಬರ್ತಕ್ಕಂಥ ಕಣಿವೆಗಳು. ಹಸಿರು ಸಂಜೆಯ ಬಿಸಿಲು, ಆ ಸಂಜೆಯಲ್ಲಿ ಕಾಣ್ತಕ್ಕಂಥ ಬಿಸಿಲು ಸಹ ಹಸಿರಾಗಿ ಕಾಣುತ್ತೆ ಅಂತ ಕವಿ ಇಲ್ಲಿ ಹೇಳ್ತಾನೆ. ಆಶ್ವೀಜದ ಶಾಲಿವನದ ಗಿಳಿಯದೇ ಬಣ್ಣದ ನೋಟ. ಆಶ್ವೀಜ ಅಂದರೆ ಈ ಚೈತ್ರ ಮಾಸದಿಂದ ಏಳನೇ ಮಾಸಕ್ಕೆ ಬರ್ತಕ್ಕಂಥದ್ದು ಆಶ್ವೀಜ ಮಾಸ. ಆ ಆಶ್ವೀಜ ಮಾಸದಲ್ಲಿ ಶಾಲಿವನದ, ಶಾಲಿವನ ಅಂದರೆ ಭತ್ತದ ಗದ್ದೆ, ಅಂದರೆ ರೈತರು ಮಳೆಗಾಲದಲ್ಲಿ ಭತ್ತವನ್ನು ನಾಟಿ ಮಾಡಿ ಅವ್ರೇನು ಮಾಡಿರ್ತಾರೆ, ಗದ್ದೆಯಲ್ಲಿ ಹಚ್ಚಿರ್ತಾರೆ. ಆ ಸುತ್ತಲೂ ಕಾಣ್ತಕ್ಕಂತಹ ಗದ್ದೆಯ ನೋಟವೂ ಸಹ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರತಕ್ಕಂಥದ್ದು. ಗಿಳಿಯದೇ ಬಣ್ಣದ ನೋಟ, ಆ ಗಿಳಿಯ ಒಂದು ಬಣ್ಣದ ನೋಟ ಹೇಗಿರುತ್ತೋ ಪ್ರಕೃತಿಯಲ್ಲಿ ಎತ್ತ ನೋಡಿದ ರತ್ತ ಆ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಒಂದು ಸೃಷ್ಟಿಯ ವಿಶಿಷ್ಟತೆಯನ್ನು ನಾವಿಲ್ಲಿ ಕಾಣ್ತೀವಿ. ಅದರೆಡೆಯಲ್ಲಿ ಬನದಂಚಿನಲ್ಲಿ, ಅದರ ಎಡೆ ಬನದಂಚಿನಲ್ಲಿ ಕೊನೆ ವೆತ್ತಡಕೆಯ ತೋಟ. ಕೊನೆ ಅಂದರೆ ಗೊನೆ, ವೆತ್ತಡಕೆಯ ಅಡಕೆ ಅಂದರೆ ಆ ಬನದ ಅಂಚಿನಲ್ಲಿ ಅಡಕೆಯ ಸಾಲುಗಳ ಒಂದು ನೋಟವನ್ನು ಕಾಣ್ತಾ ಇದ್ದೀವಿ. ಗೊಂಚಲು ಗೊಂಚಲನಾಗಿ ಬಿಟ್ಟಿರ್ತಕ್ಕಂಥ ಅಡಕೆಯ ಒಂದು ಗಿಡದ ಮರಗಳನ್ನು ನಾವು ಕಾಣ್ತಾ ಇದ್ದೀವಿ. ಎತ್ತ ನೋಡಿದ ರತ್ತ ಹಚ್ಚ ಹಸಿರಿನಿಂದ ಕಾಣಿಸ್ತಾ ಇದ್ದಾವೆ ಆ ಬನದ ಅಂಚಿನಲ್ಲಿ, ಅಂದರೆ ಆ ಒಂದು ಒಡ್ಡುಗಳಲ್ಲಿ. ತೆಂಗಿನ ಮರ ಆಗಿರ್ಬೋದು, ಅಡಕೆ ಮರ ಆಗಿರ್ಬೋದು, ಮಾವಿನ ಮರ ಆಗಿರ್ಬೋದು, ಮೈ ತುಂಬಿಕೊಂಡು ಏನಾಗ್ತಾ ಇದ್ದಾವೆ, ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾವೆ. ಆ ತೋಟವು ಸಹ ಸಮೃದ್ಧವಾಗಿ ಕಾಣ್ತಾ ಇದ್ದಾವೆ. ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ. ನೋಡ್ರಿ, ಅಲ್ಲಿ ಏನಾಗಿದೆ ಅಂದರೆ ಹುಲ್ಲು ಹಾಸಿರೋದು ನೋಡಿದ್ರೆ ಮಕಮಲ್ಲಿನ, ಮಕಮಲ್ಲು ಅಂದರೆ ನಯವಾಗಿರ್ತಕ್ಕಂಥ ಬಟ್ಟೆ. ಈ ಮಲ್ನಾಡು ಸೈಡಲ್ಲಿ ನೋಡಿಬಿಟ್ರೆ ಎಲ್ಲಿ ನೋಡಿದ್ರು ಹಚ್ಚ ಹಸಿರವಾಗಿ ಕಾಣ್ತೈತಿ, ಅಲ್ಲಿ ನೋಡಿದರೆ ದೂರದಿಂದ ನೋಡಿದರೆ ಒಳ್ಳೆ ಜಮಖಾನ ಹಾಸಿದಾರೇನೋ, ಕಾರ್ಪೆಟ್ ಹಾಸಿದಾರೋ ಎನ್ನುವ ರೀತಿ ಕಾಣುತ್ತೆ. ಹಾಗೆ ಅದು ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಅಂದರೆ ಹೊಸ ಅಂದರೆ ಹೊಸ, ಪಚ್ಚೆ ಅಂದರೆ ಹಸಿರು, ಹಸಿರಿನಿಂದ ಕೂಡಿರ್ತಕ್ಕಂಥ ಜಮಖಾನವನ್ನು ಭೂಮಿ ಮೇಲೆ ಹಾಸಿದಾರೋ ಏನೋ ಎನ್ನುವ ರೀತಿ ಕಾಣ್ತಾ ಇದೆ. ಪಸರಿಸಿ ತೀರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ. ಪಸರಿಸಿ ಹರಡಿ, ತೀರೆ ಅಂದರೆ ಭೂಮಿ, ಆ ಭೂಮಿಗೆ ಏನು ಮಾಡಿದ್ದಾರೆ ಅಂದರೆ ಹಸಿರಿನ ಒಂದು ಜಮಖಾನವನ್ನು ಹಾಕಿ ಈ ಭೂಮಿಯನ್ನು ಮುಚ್ಚಿದಾರೋ ಎನ್ನುವ ರೀತಿ ಕಾಣ್ತಾ ಇದೆ ಅಂತಕ್ಕಂಥದ್ದನ್ನು ಕವಿ ಹೇಳ್ತಾನೆ.
ಹೊಸ ಹೂವಿನ ಕಂಪು ಹಸಿರು, ಹೊಸ ಹೂವು ಬಿಡ್ತಕ್ಕಂಥ ಅದರ ಕಂಪು ಸಹ ಹಸಿರು, ಎಲ್ಲರಿನ ತಂಪು ಹಸಿರು, ಎಲ್ಲರಂದರೆ ಗಾಳಿ ಬೀಸ್ತಕ್ಕಂಥ ಗಾಳಿಯೂ ಸಹ ಹಸಿರು, ಎಲ್ಲರಂದರೆ ಗಾಳಿ ಆ ಬೀಸುವ ಗಾಳಿಯೂ ಸಹ ಹಸಿರು, ಹೊಸ ಹೂವಿನ ಕಂಪು ಹಸಿರು, ಬೀಸುವ ಗಾಳಿಯ ತಂಪು ಹಸಿರು, ಹಕ್ಕಿಯ ಕೊರಲಿಂಪು ಹಸಿರು, ಕೂಗ್ತಕ್ಕಂಥ ಹಕ್ಕಿಗಳ ಕೊರಲಿನ ಕಂಠವೂ ಸಹ ಹಸಿರು, ಹಸಿರು ಹಸಿರು ಎಳೆಯ ಉಸಿರು, ಎಳೆ ಅಂದರೆ ಭೂಮಿ, ಹಸಿರು ಈ ಇಳೆಯ ಈ ಭೂಮಿಯ ಉಸಿರಾಗಿದೆ. ಹಸುರತ್ತಲ್ ಯಾಕಡೆ ನೋಡಿದರೂ ಹಸಿರು, ಹಸುರಿತ್ತಲ್ ಈ ಕಡೆ ನೋಡಿದರೂ ಹಸಿರು, ಹಸುರತ್ತಲ್ ಕಡಲಿನಲ್ಲಿ ಕಡಲು ಸಮುದ್ರ ಕಡಲನ್ನೂ ನೋಡಿದರೂ ಹಸಿರು, ಹಸುರುಗಟ್ಟಿತ್ತೋ ಕವಿಯ ಆತ್ಮಂ, ಹಸಿರು ಅಂದರೆ ಹಚ್ಚ ಹಸಿರಿನಿಂದ ಕವಿಯ ಆತ್ಮವೆಲ್ಲ ಸಹ ಹಸಿರಿನಿಂದ ಆವರಿಸಿತ್ತು. ಹಸುರು ನೆತ್ತರ ಒಡಲಿನಲ್ಲಿ, ನೆತ್ತರಂದರೆ ರಕ್ತ, ಅಂದರೆ ಹಸುರಿನ ಕವಿಯ ಆತ್ಮದ ಜೊತೆಗೆ ಆ ಅವನಲ್ಲಿರ್ತಕ್ಕಂಥ ರಕ್ತವೂ ಸಹ ಹಸಿರು ಆಗಿ ಹೋಗಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ಬಹಳಷ್ಟು ಅರ್ಥಗರ್ಭಿತವಾಗಿ ಕವಿ ಬಣ್ಣಿಸ್ತಾ ಹೋಗ್ತಾರೆ. ಅಂದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಸಹ ಹಸಿರಿನಿಂದ ಆವರಿಸಿ ಕವಿಯ ಆತ್ಮವೂ ಸಹ ಹಸಿರು, ಕವಿಯ ಒಡಲಿನಲ್ಲಿರ್ತಕ್ಕಂತಹ ಆ ರಕ್ತವೂ ಹಸಿರಿನಿಂದ ಮಡುಗಟ್ಟಿ ಹೋಗಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ಭಾಳಷ್ಟು ಅರ್ಥಗರ್ಭಿತವಾಗಿ ಕುವೆಂಪುರವರು ವರ್ಣಿಸ್ತಾರೆ. ಅದಕ್ಕೆ ಹೇಳಿದ್ದು ಹಸಿರು ಅಂತಕ್ಕಂಥದ್ದು ಇಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿರ್ತಕ್ಕಂಥ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾಗಿರ್ತಕ್ಕಂಥ ಪದ್ಯವಾಗಿದೆ ಅಂತ ಇದರಿಂದ ನಾವು ತಿಳ್ಕೋಬೋದು. ಅಂದರೆ ಕವಿ ಪ್ರಕೃತಿಯಲ್ಲಿ ಇರತಕ್ಕಂತಹ ಬದಲಾವಣೆಯ ನಂತರ, ಅಂದರೆ ಬೇಸಿಗೆಯ ನಂತರ ಮಳೆಗಾಲ ಪ್ರಾರಂಭವಾಗಿ ನಂತರ ಭೂಮಿಯ ಮೇಲಿರ್ತಕ್ಕಂತಹ ಬರುಡಾಗಿರ್ತಕ್ಕಂಥ ಈ ಭೂಮಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಆ ಕಂಗೊಳಿಸ್ತಾ ಇರತಕ್ಕಂಥ ಈ ಭೂಮಿ ಮೇಲೆ ಮರಗಿಡಗಳು ಮತ್ತೆ ಚಿಗುರೊಡೆದು ಬೆಳೀತಾ ಇದ್ದಾವೆ. ಆ ಬೆಳೆದು ತಮ್ಮದೇ ಆಗಿರತಕ್ಕಂಥ ಸಸ್ಯ ಸಮೃದ್ಧಿಯನ್ನು ಅವು ತೋರ್ಪಡಿಸ್ತಾ ಇರಬೇಕಾದ್ರೆ ಕವಿ ಅದನ್ನು ಯಾವ ರೀತಿ ಬಣ್ಣಿಸ್ತಾ ಇದ್ದಾನೆ ಅಂದರೆ, ಹಸಿರಿನ ಜಮಖಾನವನ್ನು ಹಾಕಿ ಭೂಮಿಯನ್ನು ಮುಚ್ಚಿ ಸೌಂದರ್ಯಭರಿತವಾಗಿ ಕಾಣ್ತಾ ಇರತಕ್ಕಂಥ ಒಂದು ಸೃಷ್ಟಿಯ ವೈಚಿತ್ರ್ಯವನ್ನು ಅವನು ತನ್ನದೇ ಆಗಿರತಕ್ಕಂಥ ಕಲ್ಪನಾ ಲೋಕನದಲ್ಲಿ ಅವನು ಕಂಡುಕೊಳ್ತಾನೆ, ಬಣ್ಣಿಸ್ತಾನೆ, ವರ್ಣಿಸ್ತಾನೆ. ಅದಕ್ಕೆ ಹೇಳ್ತಕ್ಕಂಥದ್ದು ರವಿ ಕಾಣದನ್ನು ಕವಿ ಕಂಡ ಅಂತಕ್ಕಂಥದ್ದನ್ನು ಭಾಳಷ್ಟು ಅರ್ಥಗರ್ಭಿತವಾಗಿ ಇಲ್ಲಿ ನಾವು ಹೇಳ್ಬೋದು. ನೋಡ್ರಿ, ಈ ಪದ್ಯದಲ್ಲಿ ಹಸುರಾಗಸ ಬಿಸಿಲು ಎರಡನೇ ಪ್ಯಾರ, ಮತ್ತು ಹೊಸ ಹೂವಿನ ಕಂಪು ಹಸಿರು ಐದನೇ ಪ್ಯಾರ, ಎರಡು ಮತ್ತು ಐದನೇ ಪ್ಯಾರ ಇವೆರಡೂ ಸಹ ಕಂಠಪಾಠಕ್ಕಿದ್ದಾವೆ. ಕಂಠಪಾಠಕ್ಕಿರ್ತಕ್ಕಂಥವನ್ನು ನೀವು ಕಂಠಪಾಠ ಮಾಡಿರಿ, ಸರಿನಾ? ಈ ಒಂದು ಪದ್ಯದಲ್ಲಿ ಕೆಲವೊಂದು ಪದಗಳು ಅರ್ಥವನ್ನು ನಾನಿಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ, ನೋಡಿಕೊಡ್ರಿ. ಇನ್ನೊಂದ್ಸಲ ಹೇಳ್ತೀನಿ, ಆಶ್ವೀಜ ಅಂದರೆ ಏಳನೆಯ ಮಾಸ, ಚೈತ್ರದಿಂದ ಬರ್ತಕ್ಕಂಥ ಏಳನೇ ಮಾಸ. ಇಳೆ ಅಂದರು ಭೂಮಿ, ಎಲ್ಲರಂದರೆ ಗಾಳಿ, ಕೊನೆ ಅಂದರೆ ಗೊನೆ, ಕೊನೆ ವೆತ್ತಡಕೆಯ ತೋಟ ಅಂತ ಹೇಳಿದೆ, ಅಂದರೆ ಗೊನೆಯಿಂದ ಕೂಡಿರ್ತಕ್ಕಂತಹ ಅಡುಗೆಯ ತೋಟ. ತೀರೆ ಅಂದರೆ ಭೂಮಿ, ಧಾತ್ರಿ ಅಂದ್ರೂ ಭೂಮಿನೇ, ನವಧಾತ್ರಿ ಹೊಸದಾಗಿ ಕಾಣ್ತಕ್ಕಂಥ ಭೂಮಿ ಅಂದರೆ ಆಶ್ವೀಜ ಮಾಸದಲ್ಲಿ ಭೂಮಿ ಅಂದರೆ ಬೇಸಿಗೆಯಲ್ಲಿ ಬರಡಾಗಿ ಹೋಗಿರ್ತಕ್ಕಂಥ ಈ ಭೂಮಿ ಮಳೆಗಾಲದ ನಂತರ ಹಚ್ಚ ಹಸಿರಿನಿಂದ ಹೊಸದಾಗಿ ತನ್ನದೇ ಆಗಿರತಕ್ಕಂಥ ಲೋಕದಲ್ಲಿ ಹೊಸ ಜಗತ್ತನ್ನು ಸೃಷ್ಟಿ ಮಾಡಿದ್ದೇವೆ ಅನ್ನುವ ರೀತಿ ಕಾಣತಕ್ಕಂಥ ಭೂಮಿ. ಮಕ್ಕಮಲ್ಲು ನಯವಾಗಿರ್ತಕ್ಕಂಥ ಬಟ್ಟೆ ಅಂದರೆ ಜಮಖಾನೆ ಅಂತ ಕರಿತೀವಿ. ಇನ್ನು ವನದಿ ಅಂದರೆ ಸಮುದ್ರ, ಶ್ಯಾಮಲ ಅಂದರೆ ಕಪ್ಪು ಅಥವಾ ನೀಲಿ, ಶಾಲಿವನ ಅಂದರೆ ಭತ್ತದ ಗದ್ದೆ. ಇನ್ನು ಕೊನೆಯದಾಗಿ ಹೊಸ ಪಚ್ಚೆ ಅಂದರೆ ಹೊಸ ಹಸಿರು, ಪಚ್ಚೆ ಅಂದರೆ ಇಲ್ಲಿ ಹಸಿರು, ನೆನ್ಪಿಟ್ಕೊಳ್ರಿ. ಎಲ್ಲರ್ ಅಂದರೆ ಗಾಳಿ, ಪಚ್ಚೆ ಅಂದರೆ ಹಸಿರು, ಸರಿನಾ? ಸರಿ, ಇಲ್ಲಿ ಈ ಪದ್ಯವನ್ನು ಓದ್ಕೊಳ್ರಿ, ಓದ್ಕೊಂಡು ನೀವು ಕಂಠಪಾಠಕ್ಕೆ ಇರ್ತಕ್ಕಂಥ ಸಾಲುಗಳನ್ನು ಕಂಠಪಾಠ ಮಾಡಿಕೊಳ್ರಿ. ಅಷ್ಟೇ ಅಲ್ಲದೆ ನಾನೊಂದು ಪ್ರಶ್ನೆಯನ್ನು ಕೊಡ್ತೀನಿ ಈ ಒಂದು ಪದ್ಯದ ಮೇಲೆ, ಆ ಪ್ರಶ್ನೆಗೆ ಉತ್ತರವನ್ನು ಬರೀರಿ, ಓದ್ಕೊಳ್ರಿ, ಬರೀರಿ, ಓಕೆನಾ? ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು
ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ಅಂದರೆ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಹಸುರು ಈ ಜೀವ ಜಗತ್ತಿಗೆ, ಅಂದರೆ ಈ ನಮಗೆಲ್ಲ, ನಾವು ವಾಸ ಮಾಡ್ತಕ್ಕಂಥ ಈ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಜೀವರಾಶಿಗಳಿಗೂ ಎಷ್ಟು ಮುಖ್ಯ. ಈ ಹಸುರು ಇಲ್ಲ ಅಂದಿದ್ದರೆ ನಾವು ಇರ್ತಿದ್ವಾ ಇಲ್ವಾ ಅಂತಕ್ಕಂಥ ಅಭಿಪ್ರಾಯವನ್ನು ನಿಮ್ಮ ಮಾತುಗಳಲ್ಲಿ ಬರಿತಾ ಹೋಗ್ರಿ. ಸರಿನಾ? ಹಸುರಿನ ಪ್ರಾಮುಖ್ಯತೆ ಏನು? ಹಸುರು ಇಲ್ಲ ಅಂದರೆ ಏನಾಗ್ತಿದ್ವಿ? ಅಥವಾ ಈ ಜೀವ ಜಗತ್ತೇ ಇರ್ತಾ ಇಲ್ಲ ಅನ್ನೋದು ಗೊತ್ತು, ಆದರೂ ಈ ಹಸುರಿನ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದನ್ನು ಪ್ರತಿಯೊಬ್ಬ ವ್ಯಕ್ತಿಯು ತಿಳ್ಕೊಂಡಿದ್ದೆ ಆದರೆ, ಅದರ ಒಂದು ಮಹತ್ವವನ್ನು ಅರಿತಿದ್ದೆ ಆದರೆ, ನಾವು ಏನು ಮಾಡ್ಬೋದು, ಈ ಭೂಮಿಯನ್ನು ಇನ್ನೊಂದು ರೀತಿಯಾಗಿ, ಇನ್ನೊಂದು ಮುಂದೆ ಬರ್ತಕ್ಕಂತಹ ಇನ್ನೊಂದು ಯುವ ಜನಾಂಗದ ಅಥವಾ ಯುವ ಪೀಳಿಗೆಗೆ ನಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ಈ ಭೂಮಿಯನ್ನು ಉಳಿಸೋದ್ರ ಮೂಲಕ ಕೊಡ್ಬೋದು. ಇರ್ತಕ್ಕಂಥದ್ದೆಲ್ಲನ್ನು ನಾವು ಹಾಳು ಮಾಡಿ ಇಟ್ಟು ಹೋದರೆ ಮುಂದೆ ಬರ್ತಕ್ಕಂಥ ಪೀಳಿಗೆ, ಮುಂದೆ ಬರ್ತಕ್ಕಂಥ ಜನಾಂಗ ಏನು ಮಾಡ್ತಾರೆ, ನಮ್ಮನ್ನು ಶಪಿಸ್ತಾರೆ, ಶಾಪ ಹಾಕ್ತಾರೆ ಅಲ್ವಾ. ಇವತ್ತಿನ ಒಂದು ಸಂದರ್ಭದಲ್ಲಿ ಏನೆಲ್ಲ ಒಂದು ಭೂಮಿ ಮೇಲೆ ವೈಚಿತ್ರ್ಯಗಳು ನಡೀತಾ ಇದ್ದಾವೆ, ಏನೆಲ್ಲ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಘಟನೆಗಳು ನಡೀತಾ ಇದ್ದಾವೆ ಅನ್ನೋದು ಗೊತ್ತು. ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ, ಇವೆಲ್ಲ ಬದಲಾವಣೆಗಳಿಗೆ ಕಾರಣ ಹಸಿರನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಸಿರನ್ನು ಉಳಿಸಿ ಬೆಳೆಸಿದ್ದೆ ಆದರೆ ನಮ್ಮ ಉಸಿರು ಈ ಭೂಮಿ ಮೇಲೆ ಏನಾಗಿರುತ್ತೆ, ಹಚ್ಚ ಹಸಿರಾಗಿರುತ್ತೆ, ಅಂದರೆ ಗಟ್ಟಿಯಾಗಿರ್ತೀವಿ ನಾವು. ಇನ್ನಷ್ಟು ಭಾಳಷ್ಟು ವರ್ಷಗಳ ಕಾಲ ಸದೃಢವಾಗಿರ್ತಕ್ಕಂಥ ಜೀವನವನ್ನು ನಾವಿಲ್ಲಿ ಸಾಗಿಸ್ತೀವಿ, ಈ ಹಸಿರು ಇದ್ದರೆ ಮಾತ್ರ. ಓಕೆನಾ? ಹಾಗಾಗಿ ನೀವು ಸಹ ನಿಮ್ಮ ಮನೆ ಅಕ್ಕಪಕ್ಕನೋ, ನಿಮ್ಮ ಹೊಲ ತೋಟ ಅಥವಾ ಎಲ್ಲಾದರೂ ಜಾಗ ಇದ್ದರೆ ಒಂದೊಂದು ಮರ ಗಿಡವನ್ನು ಬೆಳೆಸ್ರಿ. ಹೌದಾ? ಅದು ಲಾಲನೆ ಹೋಗಿ ಒಂದು ದಿವಸ ಹೋಗಿ ಗಿಡ ಹಾಕಿ ಬಂದು ಕುಂತ್ರೆ ಆಗೋದಿಲ್ಲ. ಅದನ್ನು ಲಾಲನೆ ಪಾಲನೆ ಒಂದು ತಕ್ಕ ಮಟ್ಟಿಗೆ ಅದು ಬೆಳವಣಿಗೆ ಹಂತದವರೆಗೆ ನೀವು ಅದರ ಜೋಪಾನವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ನೀವು ಒಂದು ಅದರ ಲಾಲನೆ ಪಾಲನೆ ಮಾಡಿದ್ದೆ ಆದರೆ ಅದು ಮುಂದಿನ ಜನಾಂಗಕ್ಕಿರ್ಬೋದು ಅಥವಾ ನಿಮಗೇ ಇರ್ಬೋದು, ಅದೇನಾಗುತ್ತೆ, ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ಅದು ಕೊಟ್ಟೇ ಕೊಡುತ್ತೆ ಅಲ್ವಾ. ಹಾಗಾಗಿ ನೀವು ಒಂದು ಸಸ್ಯವನ್ನು ಅಥವಾ ಗಿಡವನ್ನು ನೆಟ್ಟು ಈ ನಿಮ್ಮದೇ ಆಗಿರತಕ್ಕಂಥ ಒಂದು ಕೊಡುಗೆಯನ್ನು ಈ ಭೂಮಿಗೆ ಅಥವಾ ಈ ಜೀವ ಜಗತ್ತಿಗೆ ಕೊಡ್ರಿ. ಓಕೆನಾ? ಓಕೆ, ಥ್ಯಾಂಕ್ ಯು.